ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಟ್ರಿಪ್ಪಿಂದ ಬಂದಮೇಲೆ ಚಿನಿಮಾನ ಇವತ್ತು ಬೆಳಗ್ಗೆನೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಇವಾಗ ಟೈಮಿಂಗ್ಸ್ ಚೇಂಜ್ ಆಗಿದೆ, 9:30 to 1:00 ಅಂತ. ಸೊ ಇನ್ನೇನು 1:00 ಆಗಿದೆ, ಈಗ ಕರ್ಕೊಂಬರಕ್ಕೆ ಹೋಗಬೇಕು ಅವಳನ್ನ. ಸೊ ಇವತ್ತು ಏನು ಹೇಳ್ತಾರೆ, ಯೂನಿಫಾರ್ಮ್ ಬಂದಮೇಲಿಂದ ಇವತ್ತು ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗಿದ್ದಾಳೆ ಅವಳು. ಹಾಗೆ ಕಳಿಸಿದ್ದೀನಿ ಅದನ್ನೇ, ಈಗ ಹೋಗಿ ಕರ್ಕೊಂಡು ಬರ್ತೀವಿ ನಾನು ರಾಜು ಹೋಗಿ. ಆ್ಯಂಡ್ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಆಗಿದೆ. ಸೊ ಬಂದಮೇಲೆ ಊಟ ಮಾಡ್ಕೋಬೇಕು, ಬನ್ನಿ ಚಿನಿಮಾನ ಕರ್ಕೊಂಬರೋಣ. ಸಿನಿಮಾಗೆ ಇನ್ನೂ ಗಾಡಿಯಲ್ಲಿ ನಿಂತ್ಕೊಳ್ಳೋಕ್ಕೆ ಸರಿಯಾಗಿ ಬರೋದಿಲ್ಲ, ಅದಕ್ಕಾಗಿ ಕಾರ್ನಲ್ಲೇ ಕರ್ಕೊಂಬರಬೇಕು. ಕಾರ್ನಲ್ಲಿ ಕೂಡ ಅವಳಿಗೆ ಒಬ್ಬಳೇ ಕುತ್ಕೊಂಡು ಬರೋಕ್ಕಾಗೋದಿಲ್ಲ, ಎಲ್ಲಿ ಬ್ರೇಕ್ ಹಾಕಿದಾಗ ಬಿದ್ದುಬಿಡ್ತಾಳೆ ಅಂತ ಭಯ. ಅದಕ್ಕಾಗಿ ನಾನು ಕೂಡ ಕೆಲವು ದಿವಸ ಹೋಗ್ತಾ ಇದ್ದೀನಿ ಅವಳನ್ನ ಕರ್ಕೊಂಬರಲಿಕ್ಕೆ. ಇವಾಗ ಸ್ಕೂಲಿಗೆ ಹೋಗಬೇಕಾದ್ರೆ ಸ್ವಲ್ಪ ಅಳ್ತಾಳೆ, ಅವ್ರ ಹತ್ರ ಹೋಗೋದೇ ಸುಮ್ಮನಾಗ್ಬಿಡ್ತಾಳೆ, ಮತ್ತು ಬರೋ ಟೈಮ್ನಲ್ಲಿ ಫುಲ್ ಖುಷಿಯಾಗ್ಬಿಟ್ಟಿರ್ತಾಳೆ ಹಂಗೆ. ಏನ್ಮ, ಏನ್ ಹುಡುಕ್ತಾ ಇದ್ಯಾ? ಬಿಡು, ಬಾಕ್ಸ್ ಕೊಟ್ಟು ಕಳ್ಸಿರ್ತೀನಲ್ವಾ, ಕಾರಲ್ಲಿ ಬಂದ್ಮೇಲೆ ಅದನ್ನ ಖಾಲಿ ಮಾಡ್ತಾಳೆ. ಕಾರಲ್ಲಿ ಬಂದ್ಮೇಲೆ ನೀರ್ ಕುಡಿಬೇಕನ್ಸತ್ತೆ, ಏನೇನೋ ಮಾಡ್ಬೇಕನ್ಸತ್ತೆ. ಹುಳಿ ಏನ್ ಹೇಳ್ಕೊಟ್ರಿ ಇವತ್ತು ಸ್ಕೂಲಲ್ಲಿ? ಏನ್ ಹೇಳ್ಕೊಟ್ರಿ ನಿಂಗೆ ಸಿನಿಮಾ? ಸ್ಕೂಲಲ್ಲಿ ಏನು ಸುಮ್ಮನೆ ಕುತ್ಕೊಂಡಿದ್ದಾಳಂತೆ, ಅಂದರೆ ತುಂಬ ಅಂದರೆ ತುಂಬ ಸೈಲೆಂಟ್ ಅಂತಪ್ಪ ಸ್ಕೂಲಲ್ಲಿ. ಮನೇಲಿ ನೋಡಬೇಕು ಅವಳು, ಮನೆ ಎಲ್ಲ ಕಿತ್ತು ರಂಪ ಮಾಡಿರ್ತಾಳೆ. ಬಟ್ ಸ್ಕೂಲಲ್ಲಿ ಒಬ್ಬರು ಮೇಡಮ್ ಇದ್ದಾರೆ, ಅವರಿಗೆ ತುಂಬ ಚೆನ್ನಾಗಿ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ಅವಳು. ಅಲ್ಲ ಫ್ರೆಂಡ್ಸ್, ತುಂಬ ಜನರು ಕೇಳ್ತಾ ಇದ್ರು ನಾವು ಟ್ರಿಪ್ಪಿಗೆ ಹೋಗಿದ್ವಲ್ವಾ, ಆ ಟೈಮ್ನಲ್ಲಿ ನಾನು ಕೆಲವೊಂದು ಬಟ್ಟೆಗಳನ್ನ ಹಾಕಿದ್ದೆ. ತುಂಬ ಜನರು ಎಲ್ಲಿ ತೊಗೊಂಡ್ರಿ, ಅದು ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನಮಗೂ ಹೇಳಿ ಕ್ವಾಲಿಟಿ ಹೇಗಿದೆ, ಚೆನ್ನಾಗಿದೆಯಾ, ತೊಗೊಳ್ಬೇಕು ಅಂದರೆ ಅದು ಕ್ವಾಲಿಟಿ ಹೇಗಿರುತ್ತೋ ಏನೋ ಅಂತ ನೀವು ಒಂದ್ಸಲ ಹೇಳಿ ಅಂತ ಕೇಳ್ತಾಯಿದ್ರು. ಓಕೆ, ನಾನು ಊರಿಂದ ಬಂದಮೇಲೆ ಹೇಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಇದೆ. ಅದು ಅಲ್ಲದೆ ಈಗ ಅಮೆಝಾನಲ್ಲಿ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇದೆ, ಒಳ್ಳೆ ಒಳ್ಳೆ ಆಫರ್ನಲ್ಲಿ ಸಿಗ್ತಾ ಇದೆ. ಈ ಟೈಮ್ನಲ್ಲಿ ತೊಗೊಂಡ್ರೆ ನಮಗೆ ತುಂಬ ಒಳ್ಳೆ ಆಫರ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಇವೆಲ್ಲ ಬಟ್ಟೆಗಳನ್ನು ನಾನು ಅಮೆಝಾನ್ನಲ್ಲಿ ತೊಗೊಂಡಿದ್ದೀನಿ, ಇದರ ಲಿಂಕ್ಗಳೆಲ್ಲ ಬಂದುಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಾನು ಇದನ್ನು ಇನ್ನೊಂದ್ಸಲ ತೋರಿಸ್ತೀನಿ, ಇದು ಇವಾಗ ತರಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ ಮತ್ತೆ ಇನ್ನೊಂದು ಟ್ರಿಪ್ಗೆ ಹೋಗೋದಿದೆ, ಅದಕ್ಕಾಗಿ ಮುಂಚೆನೇ ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ ಇವಾಗ ನಿಮಗೆ. ತುಂಬ ಜನರು ನನಗೆ ಕಮೆಂಟ್ ಮಾಡಿ ಕೇಳಿದ್ರು ಈ ಪ್ಯಾಂಟ್ ಬಗ್ಗೆ, ಈ ಪ್ಯಾಂಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರಿ. ಆ್ಯಂಡ್ ಫಿಟ್ಟಿಂಗ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಇದೆ, ನನ್ನ ಹತ್ರ ಈ ಕಲರ್ ಪ್ಯಾಂಟ್ ಇರಲಿಲ್ಲ, ಸೊ ಒಂದು ಇರಲಿ ಅನ್ನೋದಕ್ಕೆ ತೊಗೊಂಡೆ. ಅದೇ ಟೈಮ್ಗೆ ಟ್ರಿಪ್ ಬೇರೆ ಪ್ಲ್ಯಾನ್ ಮಾಡಿದ್ವಲ್ವಾ, ಓಕೆ ವೇರ್ ಮಾಡಿದ್ರೆ ಆಯಿತು ಅಂತ ಹೇಳಿ ಇದನ್ನು ವೇರ್ ಮಾಡ್ಕೊಂಡಿದ್ದೆ. ಹೇಳಿದ್ನಲ್ವ, ಸೈಜ್ ವೈಸ್ ಮತ್ತು ಫಿಟ್ಟಿಂಗು ಎಲ್ಲ ಕರೆಕ್ಟಾಗಿದೆ, ಯಾಕೆಂದರೆ ಈ ಥರ ಬ್ರ್ಯಾಂಡೆಡ್ ಎಲ್ಲ ಸ್ವಲ್ಪ ನಮಗೆ ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡಲಿಕ್ಕೆ. ಅದು ಅಲ್ಲದೆ ನೀವು ಇದ್ರ ಮೇಲೆ ಟಾಪ್ಸ್ ಬರುತ್ತಲ್ವ, ಸೊ ಶಾರ್ಟ್ ಟಾಪ್ಸ್ ಅದನ್ನು ಆದರೂ ವೇರ್ ಮಾಡ್ಬೋದು, ಅಥವಾ ಟೀ ಶರ್ಟ್ಸ್ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಅದ್ರ ಜೊತೆಗೆ ಈ ಶರ್ಟ್ ಬಗ್ಗೆ ತುಂಬ ಜನರು ಕಮೆಂಟ್ ಮಾಡಿದರು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ಇದರಲ್ಲೇ ಬೇರೆ ಕಲರ್ಸ್ ಕೂಡ ಇದೆ, ಬ್ಲೂ ಕಲರ್ ಇದೆ, ಬಟ್ ನಾನು ತೊಗೊಳ್ಳೋ ಟೈಮ್ನಲ್ಲಿ ಸ್ಟಾಕ್ ಇರಲಿಲ್ಲ, ಈಗ ಮತ್ತೆ ಸ್ಟಾಕ್ ಬಂದಿದೆ, ಬೇಕು ಅಂದರೆ ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಒಂಥರ ರೇಯಾನ್ ಥರ ಕ್ಲಾತ್ ಇರುತ್ತೆ, ಕಾಟನ್ ಅಲ್ಲ, ಬಟ್ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ವೇರ್ ಮಾಡಿದಾಗ. ಅದ್ರ ಜೊತೆಗೆ ನಾನು ಅದಕ್ಕೆ ಮ್ಯಾಚಿಂಗಿಗೆ ಅಂತ ಹೇಳಿಬಿಟ್ಟು ಈ ಶೂಸ್ ತೊಗೊಂಡಿದ್ದೆ, ಬಟ್ ಈ ಶೂಸ್ ನಾನು ಆ ಡ್ರೆಸ್ ಹಾಕ್ಕೊಂಡಾಗ ವೇರ್ ಮಾಡಿರಲಿಲ್ಲ, ಬಟ್ ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು, ಅಥವಾ ಯಾರಾದರೂ ಜೀನ್ಸ್ ವೇರ್ ಮಾಡಿದಾಗ ಯಾವ ಥರ ಶೂಸ್ ವೇರ್ ಮಾಡಬೇಕಂತ ಗೊತ್ತಿಲ್ಲ ಅಂದರೆ, ಸೊ ಇದು ಬಜೆಟ್ ಫ್ರೆಂಡ್ಲಿ ಇದೆ, ತೊಗೋಬೋದು ಆರಾಮಾಗಿ. ಅದಾದಮೇಲೆ ನಾನು ಒಂದು ಸರಾರಾ ಡ್ರೆಸ್ ತೊಗೊಂಡಿದ್ದೀನಿ. ಇತ್ತೀಚೆಗೆ ಇದು ಟ್ರೆಂಡ್ ನಡೀತಾ ಇದೆ ಅಲ್ವಾ, ನನ್ನ ಹತ್ರ ಒಂದು ಎರಡೇನೋ ಇದೆ ಈ ಟೈಪ್ನಲ್ಲಿ, ಬಟ್ ಈ ಕಲರ್ ರೆಡ್ ಕಲರ್ ಸಾರಿ ಮೆರೂನ್ ಕಲರ್ನಲ್ಲಿ ನಾನು ತೊಗೊಂಡಿರಲಿಲ್ಲ ನೋಡಿ. ಈ ಥರ ಇದೆ, ಫುಲ್ ಎಲ್ಲ ಗೋಲ್ಡ್ ಪ್ರಿಂಟ್ ಬಂದುಬಿಟ್ಟಿದೆ ಮೆರೂನ್ ಕಲರ್ಗೆ. ಸೊ ಫ್ರಂಟಲ್ಲೂ ಮತ್ತು ಬ್ಯಾಕಲ್ಲೂ ಈ ಥರ ಇದೆ, ಕೊಡ್ಬೋದು ಅನ್ನಿಸ್ತು ನನಗೆ ಈ ರೇಟ್ಗೆ, ಹಂಗಾಗಿ ತೊಗೊಂಡಿದ್ದೀನಿ. ಮಟೀರಿಯಲ್ ಕೂಡ ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಇದರ ಪ್ಯಾಂಟ್ ಬಂದುಬಿಟ್ಟು ಪ್ಲೈನಲ್ಲಿ ಬಂದಿದೆ ಈ ಥರ. ನನಗೆ ಇತ್ತೀಚೆಗೆ ಈ ಥರ ಸರಾರ ತುಂಬ ಇಷ್ಟ ಆಗ್ತಾ ಇದೆ, ಇದೆಲ್ಲ ಪ್ಯಾಂಟು. ಇನ್ನು ಇದರ ದುಪ್ಪಟ್ಟ,
ನನಗೆ ಯಾವುದೇ ದುಪ್ಪಟ್ಟ ಆಗಲಿ ಲೆಂತ್ ಉದ್ದ ಇರಬೇಕು ಈ ಥರ. ಅದಕ್ಕೆ ಒಂದು ಚಿಕ್ಕ ಬಾರ್ಡರ್ ಬಂದಿದೆ ಲೇಸ್ ಥರ, ಈ ಥರ ಗೋಲ್ಡಲ್ಲಿ ಚೆನ್ನಾಗಿದೆ. ಅದಕ್ಕೆ ಮ್ಯಾಚಿಂಗ್ ಅಂತ ಹೇಳಿಬಿಟ್ಟು ಇಯರಿಂಗ್ಸ್ ತೊಗೊಂಡಿದ್ದೀನಿ, ಬಟ್ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ, ಯಾಕೆಂದರೆ ಇದು ಸಿಲ್ವರಲ್ಲಿದೆ ಅಲ್ವಾ, ಸೊ ಅದಕ್ಕಾಗಿ. ಅದು ಗೋಲ್ಡಲ್ಲಿ ಪ್ರಿಂಟ್ ಬಂದಿದೆ, ಅಷ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ, ಬಟ್ ಚೆನ್ನಾಗಿದೆ. ಇಯರಿಂಗ್ಸ್ ಮಾತ್ರ ಸಖತ್ತಾಗಿದೆ. ಮೆರೂನ್ ಇದು ಬಂದುಬಿಟ್ಟಿದೆ, ಅಲ್ಲಲ್ಲಿ ಮೆರೂನ್ ಕೋಟಿಂಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಥರ ಜುಮ್ಕಾಸ್ ಅಂತ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇದು ನನ್ನ ಮಗಳಿಗೆ ತುಂಬ ಇಷ್ಟ ಆಗಿರುವಂತಹ ವಸ್ತು. ಹಾಕೊಂಡು ನೋಡು, ಹಾಕೊಂಡು 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 ನೋಡಿ ಅವಳು ಹೇಗೆ ಮಾಡ್ತಾಳೆ ಅಂತ. ಅವಳಿಗಂತೂ ಹೊರಗಡೆ ಹಾಕ್ಕೊಂಡು ಹೋಗಬೇಕು, ಮನೇಲಿ ಹೆಚ್ಚಾಗಿ ಹಾಕ್ಕೋಬೇಕಂತೂ ತುಂಬ ಇಷ್ಟ. ಸೊ ಇದು ತೊಗೊಂಡಿದ್ದು ನನಗಂತೂ ವೇಸ್ಟ್ ಅನಿಸ್ಲಿಲ್ಲ, ಅವಳು ತುಂಬ ಇಷ್ಟಪಟ್ಟು ಹಾಕ್ಕೋತಾ ಇದ್ದಾಳೆ. ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಎಂಥ ನಾಟಕ ಮಾಡ್ತಾಳೆ ಅಂತ. ಇದು ಕೂಡ ನಾನು ಅಮೆಝಾನಲ್ಲೇ ತೊಗೊಂಡಿದ್ದೆ, ಇದರಲ್ಲಿ ಬೇರೆ ಕಲರ್ಸ್ ಕೂಡ ಇದೆ ಫ್ರೆಂಡ್ಸ್. ಈಗ ಅದು ಅಲ್ಲದೆ ಅಮೆಝಾನಲ್ಲಿ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇದೆ, ಆಗಲೇ 15ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನೀಗ ಏನೆಲ್ಲ ವಸ್ತುಗಳು ಬಟ್ಟೆಗಳೆಲ್ಲ ತೋರಿಸಿದ್ನಲ್ವಾ, ಸೊ ನೀವು ಅದನ್ನು ಬೇಕಾದರೂ ತೊಗೋಬಹುದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಪ್ರಾಡಕ್ಟ್ನ ಲಿಂಕ್ಗಳು ಕೊಟ್ಟಿರ್ತೀನಿ, ಒಮ್ಮೆ ಹೋಗ್ಬಿಟ್ಟು ಬೇಕು ಅಂದರೆ ಚೆಕ್ ಮಾಡ್ಬಿಡಿ ಫ್ರೆಂಡ್ಸ್. ಫೈನಲಿ ಇವತ್ತು ಸಿನಿಮಾಗೆ ಹೇರ್ ಕಟ್ ಮಾಡ್ಸೋಣ ಅನ್ಕೊಂಡ್ಬಿಟ್ಟಿದ್ದೀನಿ ನೋಡಿ, ಹೇರ್ ಹೆಂಗೆಂಗೋ ಬಂದಿದೆ, ನನಗೆ ಬಾಚಕ್ಕೂ ಬರ್ತಾ ಇಲ್ಲ, ನಿಲ್ತಾನೂ ಇಲ್ಲ ಹೇರ್ ಒಂದು ಕಡೆ, ಒಂದು ಹೆಚ್ಚು ಕಮ್ಮಿ ಸೊಟ್ಟ ಬಟ್ಟ ಎಲ್ಲ ಬಂದ್ಬಿಟ್ಟಿದೆ, ಇಲ್ಲ ನಾಟಕ ಇಲ್ಲಿ ನೋಡಿರಿ. ಇವಳಿಗೆ ಈಗ ನಮಿಸಿ ಕರ್ಕೊಂಡು ಹೋಗ್ಬೇಕು, ಎಲ್ಲ ಗೊತ್ತಾಗತ್ತೆ. ಇಲ್ಲಿ ನೋಡ ತೋರ್ಸಾದ್ರೆ ತೋರ್ಸು ಹೇರ್ ಕಟ್ ಅಂತಾನೆ, ಹೆಂಗೆ ಹೇರ್ ಕಟ್ ಮಾಡಿ ಹೆಂಗೆ ಮಾಡ್ಸೋಣ ನಿಮಗೆ ತೋರಿಸು, ಅಪ್ಪಗ್ ತೋರಿಸು ನೋಡಿ ಇಲ್ಲೆಲ್ಲ ಮುಂದೆ ಹೆಂಗೋ. ನನಗೆ ಅವಳಿಗೆ ತಲೆ ಬಾಚಬೇಕಾದ್ರೆ ಹಗ್ಲೆಲ್ಲ ಒಂದು ತಲೆನೋವು ಬಂದ್ಬಿಡ್ತಾ ಇತ್ತಪ್ಪ, ಹೆಂಗೆ ಹಿಂಗೆ ಬಾಚ್ತೀನಿ ಅದು ಸ್ವಲ್ಪ ಹೊತ್ತಿಗೆಲ್ಲ ಹಿಂಗೆ ಮುಂದೆ ಬಂದುಬಿಟ್ಟಿರುತ್ತೆ. ಅದಕ್ಕೆ ಒಂದ್ಸಲ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಲಾಲಿಪಾಪ್ ಇಟ್ಕೊಂಡ್ಬಿಡ್ತೀನಿ ರಜು ಬ್ಯಾಗಲ್ಲಿ. ರಾಜು ಒಬ್ಬರೇ ಕರ್ಕೊಂಡೋದ್ರೆ ಅವ್ರ ಹತ್ರ ಕೇಳಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಅದು ಅಲ್ಲದೆ ಅದು ಜೆಂಟ್ಸಿಂದು ಹೇರ್ ಕಟ್ ಮಾಡ್ತು, ನಾನು ಹೋಗ್ತಾ ಇದ್ದೀನಿ. ನೋಡೋಣ ಇವಳು ಏನೇನು ಮಾಡ್ತಾಳೆ ಕಿತಾಪತಿ, ಇವೋ ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ನಮ್ಮ ಸಿನಿಮಾಗೆ ಗುಂಡು ಮಾಡಿದ್ರಲ್ವಾ, ಸೊ ಅವ್ರ ಹತ್ರನೇ ಕರ್ಕೊಂಡು ಬಂದಿದ್ದೀವಿ. ಅದು ಅಲ್ಲದೆ ಇವರು ಶಾಪ್ ನಮ್ಮ ಮನೆ ಹತ್ತಿರದಲ್ಲೇ ಇದೆ, ಹಾಗಾಗಿ ಬೇಗ ಮಾಡಿಸ್ಕೊಬಹುದು ಅಲ್ವಾ. ಟಾಪಲ್ಲಿ ಅಷ್ಟು ಲೆಂತ್ ಬಂದಿಲ್ಲ ಇನ್ನು, ಸೊ ಇದೇನಿದೆ ಈ ಹೇರ್ನ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ತೀನಿ. ಇದು ಹಾಗೆ ಯಪ್ಪ ಅವಳನ್ನ ನಂಬಿಸಿದ್ದೇನು ಮಾತಾಡ್ಸಿದ್ದೇನು ಸಾಕಾಗೋಗ್ಬಿಟ್ಟಿತ್ತು ನಮಗಂತೂ. ಅಂದರೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಪರವಾಗಿಲ್ಲ, ಸುಮ್ಮನೆ ಇದ್ಲು. ಲಾಸ್ಟ್ ಟೈಮು ಟ್ರಿಮ್ ಮಾಡಿರೋದ್ರಿಂದ ಅವಳಿಗೆ ಸ್ವಲ್ಪ ಭಯ ಆಗಿತ್ತು. ಸಿನಿಮಾಗೆ ಆರೆಂಜ್ ಲಾಲಿಪಾಪ್ ಯಾರಿಗಿದು, ಯಾರಿಗೆ ಲಾಲಿಪಾಪ್ ಸಿನಿಮಾಗ ಇದು ಸಿನಿಮಾಗ. ಜಸ್ಟ್ ಅವರು ಎಕ್ಸ್ಟ್ರಾ ಹೇರ್ ಏನಿದೆ ಅಲ್ವಾ ಅದನ್ನು ಮಾತ್ರ ಕಟ್ ಮಾಡ್ತಾ ಇದ್ದಾರೆ. ತೀರಾ ಸಣ್ಣ ಆದ್ರೂ ಚೆನ್ನಾಗಿ ಕಾಣೋದಿಲ್ಲ, ಹುಡುಗಿ ಅಲ್ವಾ ಹಾಗಾಗಿ ಜಸ್ಟ್ ಸೆಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವಳು ಅದಕ್ಕೂ ಈ ಕಡೆ ತಿರುಗೋದು ಆ ಕಡೆ ತಿರುಗೋದು ಮಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಅವರು ಹೇರ್ ಕಟ್ ಮಾಡ್ತಾ ಇದ್ದಾರೆ. ಪಾಪ ನೋಡೋಣ ಚಿನ್ನಿಮಾದ ಹೇರ್ ಕಟ್ ಆದಮೇಲೆ ಹೇಗೆ ಕಾಣಿಸ್ತಾಳೆ ಅಂತ. ಈಗ ಹೇರ್ ಕಟ್ ಮಾಡಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಬೇಕು ಅವಳಿಗೆ. ನೋಡಿ ಅವಳ ಬಟ್ಟೆ ಮೇಲೂ ಹೇರು, ನಮ್ಮಿಬ್ಬರು ಬಟ್ಟೆ ಮೇಲೂ ಕೂಡ ಹೇರ್ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್. ಈಗ ತಾನೇ ಎಲ್ಲ ಕೆಲಸ ಮುಗೀತು, ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೇನು ರೆಡಿ ಆಗಿದ್ದೆ, ಅಷ್ಟರಲ್ಲಿ ಕೊರಿಯರ್ ಬಂದುಬಿಡ್ತು. ಏನಪ್ಪ ಅಂದರೆ ನಾನು ದಿ ಇಂದೂಸ್ ವ್ಯಾಲಿ ವೆಬ್ಸೈಟ್ನಲ್ಲಿ ಈ ಫ್ರೈ ಪ್ಯಾನ್ ತರಿಸ್ಕೊಂಡಿದ್ದೀನಿ. ಹೇಳಬೇಕು ಅಂದರೆ ನಾನು ಸುಮಾರು ಪ್ರಾಡಕ್ಟ್ಸ್ಗಳನ್ನು ತರಿಸ್ಕೊಂಡಿದ್ದೀನಿ. ಈಗ ಹೇಳಬೇಕಂದ್ರೆ ಈ ಎಲ್ಲ ಪ್ರಾಡಕ್ಟ್ಸ್ಗಳಿಗೆ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಏಕೆಂದರೆ ಐರನ್ ಪ್ರಾಡಕ್ಟ್ಸ್ನಲ್ಲಿ ನನಗೆ ಇಷ್ಟೊಂದು ಆಪ್ಷನ್ಸ್ ನಾನು ಇಂದೂಸ್ ವ್ಯಾಲಿ ವೆಬ್ಸೈಟ್ನಲ್ಲೇ ನೋಡಿರುವಂಥದ್ದು. ನಾನು ಏನೇನು ತರಿಸ್ಕೊಂಡಿದ್ದೀನಿ ಅಂದರೆ ಇದು ಒಂದು ಫ್ರೈ ಪ್ಯಾನ್ ತರಿಸ್ಕೊಂಡಿದ್ದೀನಿ, ಮತ್ತು ಒಂದು ಡಚ್ ಓವೆನ್ನ ತರಿಸ್ಕೊಂಡಿದ್ದೀನಿ. ಡಚ್ ಓವೆನ್ ಬಂದು ಈ ಥರ ಇದೆ. ಸೊ ಏನಿದು
ಡಚ್ ಓವೆನ್ ಅಂತ ಅನ್ಕೋಬಹುದು. ನಾನು ಇದರಲ್ಲಿ ಕೆಲವೊಂದು ರೆಸಿಪೀಸ್ಗಳನ್ನ ಮಾಡಿ ತೋರಿಸ್ತೀನಿ, ನೋಡಿ ಯಾವ ಥರ ಇದೆ ಒಳಗಡೆ ಅಂತ. ಇದರಲ್ಲಿ ಮಾಡುವಂತಹ ಅಡುಗೆ ಇದೆ ಅಲ್ವಾ, ತುಂಬ ಟೇಸ್ಟಿಯಾಗಿದೆ. ಆ್ಯಂಡ್ ಮಾತ್ರ ಜಾಸ್ತಿ ಮೈಂಟೆನೆನ್ಸ್ ಆಗಿರ್ಬೋದು, ಆ ಥರ ಏನಿಲ್ಲ, ಹಲವಾರು ವರ್ಷಗಳಿಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ಇನ್ನೊಂದು, ನಾನು ಈ ಡಚ್ ಓವೆನ್ ಬಗ್ಗೆ ಕೇಳಿದ್ದೆ, ಬಟ್ ಯಾವತ್ತೂ ನಾನು ಯೂಸ್ ಮಾಡಿಲ್ಲ. ಇದರಲ್ಲಿ ನಾವು ಕೇಕ್ಗಳು ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು, ನಾರ್ಮಲಾಗಿ ಓವೆನಲ್ಲಿ ಮಾಡ್ತೀವಲ್ವ ಆ ಥರ ಮಾಡ್ಬೋದು ಇದರಲ್ಲಿ ಕೂಡ. ಆದರೆ ಇದು ಐರನ್ದು, ನೋಡಬೇಕು ಯಾವ ರೀತಿಯಾಗಿ ಇದರಲ್ಲಿ ಇರತ್ತೆ ಟೇಸ್ಟ್ ಆಗಿರ್ಬೋದು, ಆ್ಯಂಡ್ ಅದು ಪ್ರೋಸೆಸ್ ಎಲ್ಲ ಮಾಡೋದಿರುತ್ತಲ್ಲ. ಸೊ ಅದನ್ನೆಲ್ಲ ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ, ಏನೆಲ್ಲ ರೆಸಿಪಿಗಳನ್ನ ಇದರಲ್ಲಿ ಮಾಡ್ಬೋದು ಅನ್ನೋದನ್ನು. ಆ್ಯಂಡ್ ನನಗೆ ಈ ಡಚ್ ಓವೆನ್ ತುಂಬ ಇಷ್ಟ ಆಯಿತು, ತೊಗೋಬೇಕು ಅಂದ್ಕೊಳ್ತಾ ಇದ್ದೆ, ಬಟ್ ಇವರು ಇಂದೂಸ್ ವ್ಯಾಲಿಯಲ್ಲಿ ಸಿಕ್ಕಿರೋದ್ರಿಂದ ತುಂಬ ಖುಷಿ ಆಯಿತು. ಇದ್ರ ಜೊತೆಗೆ ನಾನು ಹಲವಾರು ಪ್ರಾಡಕ್ಟ್ಸ್ಗಳನ್ನು ಆಲ್ರೆಡಿ ತರಿಸ್ಕೊಂಡು ಯೂಸ್ ಮಾಡಿದ್ಮೇಲೆ ನನಗೆ ಇದು ಕೂಡ ತೊಗೋಬೇಕು ಅಂತ ಅನ್ನಿಸ್ತು. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನಾನು ಫಸ್ಟೆಲ್ಲ ಏನೆಲ್ಲ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಲ್ವಾ, ಅಂದರೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ, ಕಡಾಯಿ ಆಗಿರ್ಬೋದು, ರೋಟಿ ತವಾ, ಸೊ ಈ ಥರ ಸಾಕಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಆದರೆ ಎಲ್ಲದರ ಲಿಂಕ್ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಅಲ್ಲದೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಕೋಡ್ ಕೊಟ್ಟಿರ್ತೀನಿ, ಆ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಬೇಕು ಅಂದ್ಕೊಳ್ಳೋರು ಈಗಲೇ ಹೋಗಿ ಬೈ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಇವೆರಡರಲ್ಲಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ. ಸೊ ತೋಟದಲ್ಲಿ ಕೆಲವೊಂದು ಕೆಲಸ ಆಗಿದೆ, ಆ್ಯಂಡ್ ಹಾಗೆ ನಮ್ಮ ತೋಟದಲ್ಲಿ ನುಗ್ಗೆ ಮತ್ತು ಅಗಸೆ ಎಲ್ಲ ಹಾಕಿದ್ದಾರಲ್ವಾ, ಅದು ಎಲ್ಲ ಹೂ ಬರ್ತಾ ಇದೆ. ಇನ್ ಕೇಸ್ ಏನಾದರೂ ಜಾಸ್ತಿ ಹೂ ಬಂದಿತ್ತು ಅಂದರೆ ಅದನ್ನು ಕಿತ್ಕೊಂಡು ಬಂದುಬಿಟ್ಟು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ, ತುಂಬಾ ಚೆನ್ನಾಗಿರತ್ತೆ. ಆ್ಯಂಡ್ ಅಂದರೆ ನಮಗೆ ಲೋಕಲ್ನಲ್ಲಿ ಈ ಥರ ಹೂ ಎಲ್ಲ ಸಿಗೋದು ಸ್ವಲ್ಪ ಕಡಿಮೆನೆ, ಯಾರು ಬಿಡ್ತಾರೆ ಹೇಳಿ. ನುಗ್ಗೆ ಹೂ ಇದೆ ಅಲ್ವಾ, ಅದು ಒಂದೊಂದು ಹೂವಿಗೆ ಒಂದೊಂದು ನುಗ್ಗೆಕಾಯಿ ಆಗುತ್ತೆ, ಹಾಗಾಗಿ ಹೊರಗಡೆ ಎಲ್ಲೂ ಸಿಗೋದಿಲ್ಲ, ನಮ್ಮ ತೋಟದಲ್ಲಿ ಸಿಗುತ್ತೆ. ಇವತ್ತೇನಾದರೂ ಜಾಸ್ತಿ ಇತ್ತು ಅಂದರೆ ಕಿತ್ಕೊಂಡು ಬರೋಣ ಅಂತೇಳಿ ಬುಟ್ಟಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು, ನೋಡೋಣ. ಸಿನಿಮಾ ಇತ್ತೀಚೆಗೆ ಸ್ಕೂಲಿಗೆ ಹೋಗ್ತಾ ಸ್ಟೈಲ್ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಮೇಡಮ್ ಅವರು. ಹೊರಗಡೆ ಹೋದರೆ ಗ್ಲಾಸ್ ಇರಬೇಕು, ಒಂದು ಕ್ಯಾಪ್ ಇರಬೇಕು. ಎಷ್ಟು ಬದಲಾಗ್ತಾರಲ್ಲ, ನಮ್ಮ ಕಾಲದಲ್ಲೆಲ್ಲ ಈ ಥರ ಏನೂ ಇರಲಿಲ್ಲಪ್ಪ. ನಮಗೆಲ್ಲ ಏನು ಕೊಡ್ತಾ ಇದ್ರು ರಜು, ಏನೋ ಒಂದೇ ಅಲ್ವಾ ವರ್ಷಕ್ಕೆ ಒಂದ್ ಜಾತ್ರೆಯಲ್ಲೇನೋ ಕೊಡಿಸ್ಬಿಡ್ತಾರೆ. ಜಾತ್ರೆಯಲ್ಲಿ ಪೇಪರ್ ಗ್ಲಾಸ್ ಬರ್ತಿತ್ತು, ಅದು ಕೊಡಿಸ್ತಿದ್ರು. ಇದು ನೋಡಿ, ಇದು ತೋಟದಲ್ಲಿ ಮನೆ ಆಗಿದೆ ಅಲ್ವಾ, ಅದು ಇನ್ನು ಸ್ವಲ್ಪ ಏನೋ ಜಾಸ್ತಿ ಮಾಡಿದ್ದಾರೆ, ಚೇಂಜಸ್ ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಬರೋಣ, ತೋರಿಸ್ತೀನಿ. ಆ್ಯಂಡ್ ಇನ್ನು ಏನೇನೆಲ್ಲ ಆಗಿದೆಯೋ ಗೊತ್ತಿಲ್ಲ. ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಚಿನ್ನಿಮ್ಮ. ಹೇಳಪ್ಪ. ಹೌ ಯಾರು ಅವು? ಹಲೋ ಹಲೋ ಅನ್ನಕ್ ಬರ್ತಿಲ್ಲ ಅವಳು, ಅವು ಅವು ಅಂತದಾಳು. ಹಲೋ ಅಣ್ಣ, ಮೋಕ್ಷಣ್ಣ, ಚೆನ್ನಾಗಿದ್ದೀಯಾ? ಊಟ ಆಯ್ತಾ? ಸರಿನಾ, ಈಗ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕಾರಲ್ಲಿ ಕರ್ಕೊಂಡು ಬಂದರೆ ಸಾಕು, ಮಲ್ಕೊಂಡ್ಬಿಡ್ತಾಳೆ ಅವಳು. ನನಗೆ ಅದಕ್ಕೆ ಎಲ್ಲಾದರೂ ಹೋಗ್ಬೇಕು ಅಂದರೆ ಸ್ವಲ್ಪ ಭಯ ಅನಿಸುತ್ತೆ. ಈಗ ಮಲ್ಕೊಂಡ್ಬಿಟ್ಲು ಅಂದರೆ ಎತ್ಕೊಂಡೇ ಇರಬೇಕು, ಹೊರಗಡೆ ಕೆಳಗೆ ಇಳಿತೀವಲ್ವ ಕಾರಿಂದ, ಎತ್ಕೊಂಡೇ ಇರಬೇಕು. ಫುಲ್ ಡೀಪ್ ಸ್ಲೀಪಲ್ಲಿ ಹೋಗ್ಬಿಟ್ಟಿರ್ತಾಳೆ. ಈ ಹಳ್ಳಿಗೆ ಬಂದರೆ ನಾನು ನಮ್ಮೂರಿಗೆ ಹೋದಂಗೆ ಫೀಲ್ ಆಗುತ್ತೆ, ಯಾಕೆಂದರೆ ಈ ಹಳ್ಳಿ ಸುತ್ತಮುತ್ತಲು ಜನ ಎಲ್ಲ ಹಾಗೆ ಕಾಣಿಸ್ತಾರಲ್ವ ನಮ್ಮೂರವ್ರ ಥರ. ಅದಕ್ಕೆ ನೋಡಿ, ನಮ್ಮ ತೋಟದಲ್ಲಿ ಗಿಡಗಳೆಲ್ಲ ಚೆನ್ನಾಗಿ ಎತ್ತರ ಬೆಳೆದ್ಬಿಟ್ಟಿದೆ. ಸ್ವಲ್ಪ ಇನ್ನು 3-4 ತಿಂಗಳು ಕಳೆದ್ಬಿಟ್ರೆ ಅಬ್ಬಬ್ಬಾ ಯಾವಾಗ ಯಾವಾಗ ಮುಗಿಯತ್ತೋ ಅನಿಸ್ಬಿಟ್ಟಿದೆ ನನಗಂತೂ. ಈ ಏಪ್ರಿಲ್ ಮೇ ಅಷ್ಟರಲ್ಲಿ ಚೆನ್ನಾಗಿ ಗಿಡಗಳೆಲ್ಲ ಬಂದುಬಿಟ್ಟಿರುತ್ತೆ. ಏನಿವತ್ತು ನಾನು ಬುಟ್ಟಿ ತೊಗೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಇವತ್ತು ಒಂದು ಸ್ಪೆಷಲ್ ಹಾರ್ವೆಸ್ಟ್ ಇದೆ, ಅದನ್ನೇ ಹುಡುಕ್ತಾ ಇದ್ದೀನಿ ಗಿಡದಲ್ಲಿ. ಅಷ್ಟೊಂದಿಲ್ವಾ ಫ್ರೆಂಡ್ಸ್? ನಾನಿವತ್ತು ಅಗಸೆ ಹೂ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ನಾನು ಹೇಳಿದ್ನಲ್ವಾ ಇದರಿಂದನೇ ತುಂಬ ಚೆನ್ನಾಗಿರುತ್ತೆ ಪಲ್ಯ. ವಾವ್, ಅಲ್ಲಿ ಸ್ವಲ್ಪ ಆಗಿದೆ. ಸೊ ಇದರ ರೆಸಿಪಿ ರುಚಿ ಪಾಕಶಾಲೆಯಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಈ ಥರ ಅಗಸೆ ಏನಾದರೂ ಇತ್ತು ಅಂದರೆ ಈ ಥರ
ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಕ್ಯಾಬೇಜ್ ಪಲ್ಯ ಹೇಗಿರುತ್ತಲ್ವ ಅದೇ ರೀತಿಯಾಗೇ ಇರುತ್ತೆ. ನೋಡಿ, ನಾನು ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ದೆ, ಅಲ್ಲೊಂದು ಅಲ್ಲೊಂದು ಹೂ ಆಗಿತ್ತು, ಈಗ ಈ ಟೈಮ್ ನೋಡಿ ಎಷ್ಟೊಂದು ಆಗಿದೆ ಅಂತ. ಸೊ ಇದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಹಲವು ರೀತಿ ಕಾಯಿಲೆಗಳಿಗೆ ಈ ಹೂ ಇದೆ ಅಲ್ವಾ ತುಂಬ ಬೆನಿಫಿಟ್ಸ್ ಇದೆ ತಿನ್ನೋದ್ರಿಂದ. ಇದನ್ನು ಡೈರೆಕ್ಟಾಗಿ ಹಾಗೆ ಸ್ಯಾಲೆಡಲ್ಲಿ ಕಟ್ ಮಾಡಿಕೊಂಡು ಕೂಡ ತಿನ್ಬೋದು. ನೋಡೋಣ ಎಷ್ಟು ಹೂ ಬರುತ್ತೆ ಅಂತ. ಫ್ರೆಂಡ್ಸ್, ಇಷ್ಟು ಹೂ ಸಿಕ್ತು ನೋಡಿ. ಈ ಹೂವಿನಿಂದಲೇ ಮಾಡುವಂಥದ್ದು. ಇನ್ನೂ ಅಲ್ಲಲ್ಲಿ ಕೆಲವೊಂದು ಇರಬೇಕು, ಅದನ್ನು ಕೂಡ ಕಿಕ್ಕೊಂಬರ್ತೀನಿ ನಾನು. ಗೊತ್ತಿದೆಯಾ ರಜು ನಿಂಗೆ ಇದರ ರೆಸಿಪಿ? ಹಾಂ, ಇದು ತಿಂತಾರೆ ಅಂತ ಗೊತ್ತಾ? ನನಗೂ ಗೊತ್ತಿಲ್ಲ, ಅದು ನೋಡೇ ಇಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಗಸೆ ಹೂವು ನೋಡಿಲ್ವಾ? ಅಗಸೆ ಗಿಡನ ನೋಡಿಲ್ಲ ನಾನು ಇಲ್ಲಿ ನಾವು ಹಾಕಿದಾಗ. ಆಂಟಿ ಎಲ್ಲಿದ್ದೀರಾ? ಅಲ್ಲಿದೆಯಾ? ನಾನು ಲಾಸ್ಟ್ ಟೈಮ್ ಬಂದಾಗ ನೋಡ್ಕೊಂಡು ಹೋಗಿದ್ದೆ, ಅಲ್ಲಲ್ಲಿ ಒಂದು ಆಗಿತ್ತು. ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂಥೇಳಿ ಇದು ತೊಗೊಂಡು ಬಂದೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ ಸಾಕು, ಇಷ್ಟ ಆದರೆ ಸಾಕು. ಆರಾಮಾಗಿ ಇದು ಒಂದು ಹೊತ್ತಿಗೆ ಪಲ್ಯ ರೆಡಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಇದು ಕಟ್ಟಿಗೆ ಥರ ಕಟ್ಕೊಂಡಿದೆ ಅಲ್ವಾ, ಅದರೊಳಗಡೆ ಹುಳ ಇರುತ್ತೆ. ಆ ಹುಳನ ತಲೆಯಲ್ಲಿ ಎಲ್ಲಿ ಕೂದಲು ಬೆಳೀತಾ ಇರಲ್ಲಲ್ವಾ ಆ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ಕೂದಲು ಬೆಳೆಯತ್ತಂತ ಹೇಳ್ತಾರೆ. ಅದು ಎಷ್ಟರವರೆಗೂ ನಿಜನೋ ಗೊತ್ತಿಲ್ಲ, ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ವಾವ್, ಇಲ್ಲಿ ನೋಡಿ ಇಷ್ಟೊಂದಾಗಿದೆ ನೋಡಿ, ಒಂದೇ ಒಂದು ಗಿಡ ಇರೋದಿಲ್ಲಿ. ಅದು ಯಾವಾಗೋ ಸಿರಿಧಾನ್ಯಗಳು ಹಾಕಿರೋ ಟೈಮ್ನಲ್ಲಿ ಇದು ಒಂದು ಬೀಜ ಈ ಸೈಡ್ ಬಿದ್ದುಬಿಟ್ಟಿದೆ, ಅದು ಹಾಗೆ ಬಿಟ್ಟಿದ್ದಾರೆ. ಇವಾಗ ನೋಡಿ ಎಷ್ಟು ಎತ್ತರ ಬೆಳೆದ್ಬಿಟ್ಟು ಎಷ್ಟೊಂದು ಕಾಯಿ ಆಗಿದೆ ಇದರಲ್ಲಿ ಅಂತ. ಬರೀ ಒಂದು ಗಿಡ ಹಾಕ್ಕೊಂಬಿಡ್ಬೇಕು, ಈ ಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಬನ್ನಿ, ನಮ್ಮ ಈ ಪುಟ್ಟ ಮನೆಯಲ್ಲಿ ಏನೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಈಗ ನೋಡಿ, ಈಗ ಇದು ಐರನ್ದೆಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಕಾಲಮ್ ರೈಸ್ ಮಾಡಿಬಿಟ್ಟು. ಇನ್ನು ಒಳಗಡೆ ಹೋದರೆ ಕೆಲಸಗಳಂತೂ ಒಂದಲ್ಲ ಎರಡಲ್ಲ, ಇಷ್ಟೊಂದು ಕೆಲಸಗಳಿದೆ. ಇಲ್ಲಿ ಮಣ್ಣು ಹಾಕಿದಾರಲ್ವಾ, ಸೊ ಅದಂತೂ ಎಲ್ಲೆಲ್ಲೋ ಹುಡ್ಕೊಂಡು ಬಂದು ತೊಗೊಂಡು ಬಂದಿದ್ದಾರೆ, ಸಿಗಲೇ ಇರಲ್ವಂತೆ ಅವ್ರಿಗೆ ಪಾಪ. ಆದರೂ ತುಂಬ ಕಾಸ್ಟ್ಲಿ ಆಯಿತು ಮಣ್ಣು ಅಂತ ಹೇಳ್ತಾಯಿದ್ರು. ಇದೇನಿದು ಹಿಂಗೆ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವು, ಬಟ್ ಫೈನಲ್ ಆಗಿ ಆದಮೇಲೆ ಗೊತ್ತಾಗತ್ತೆ ಏನು ಅಂತ. ಒಂದು ತೊಟ್ಟಿ ಬೇರೆ ಕಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ಇನ್ನು ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ, ಚೆನ್ನಾಗಿದೆ ಅಲ್ಲ. ಸೊ ಇದಕ್ಕೆ ಇನ್ನೂ ಮಾಡೋದು ತುಂಬ ಕೆಲಸ ಇದೆ, ರೆಡಿ ಮಾಡ್ತಾಯಿದ್ದಾರೆ. ಈಗ ಕೆಲಸದವರೆಲ್ಲ ಊರಿಗೆ ಹೋಗಿದ್ದಾರೆ, ಬಂದಮೇಲೆ ಶುರು ಮಾಡ್ತಾರೆ. ನೋಡಿ ತೊಟ್ಟಿ ಎಷ್ಟು ಚೆನ್ನಾಗಿದೆ, ಪುಟ್ಟದಾಗೆ ಅಲ್ವಾ. ಸೊ ಅದಕ್ಕೆ ಇದಕ್ಕೆ ನೀರು ಬಳಸಲಿಕ್ಕೆ ಬೇಕು ಅಂಥೇಳಿ. ವಾವ್, ಅಷ್ಟೊಂದು ಫ್ಲವರ್ಸ್ ತೊಗೊಂಡು ಬಂದೆ ನೀನು? ಅಷ್ಟೊಂದು ಎಲ್ಲಿಂದ ತೊಗೊಂಡು ಬಂದೆ, ಎಲ್ಲಿಂದ ತೊಗೊಂಡು ಬಂದೆ ಅಷ್ಟೊಂದು? ಹಾಂ ತೋರಿಸು ತೋರಿಸು, ಏನೇನು ಫ್ಲವರ್ಸ್ ಇದೆ ನಿನ್ನ ಹತ್ರ ತೋರಿಸು. ವಾವ್ ಸೂಪರ್. ಇದು ಇದು ಯಾವುದಿದು? ಇನ್ನು ಈ ಕಂಬಗಳಂತೂ ಮನೆ ಮುಂದೆ ಹಾಕಲಿಕ್ಕೆ ಅಂಥೇಳಿ ರೆಡಿ ಮಾಡಿಸಿದ್ದೀವಿ. ಒಟ್ಟಿನಲ್ಲಿ 4 ಕಂಬಗಳು ಇಡ್ಸತ್ತೆ ಅಲ್ಲಿ. ಫಸ್ಟ್ ಒಂದು ಸ್ಯಾಂಪಲ್ ತೋರಿಸ್ಲಿಕ್ಕೆ ಅಂಥೇಳಿ ಮಾಡಿದ್ರು ನೋಡಿ ಚಿಕ್ಕದ್ರು, ಅಲ್ಲಿ ನೀವು ಹಳೆ ವ್ಲಾಗ್ ನೋಡಿದರೆ ಗೊತ್ತಾಗತ್ತೆ. ಅದೇ ಸೈಜ್ನಲ್ಲೇ ಈಗ ಸ್ವಲ್ಪ ದೊಡ್ಡದು ಮಾಡಿಸಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಕಡೆ 2 ಈ ಕಡೆ 2 ಅಂಥೇಳಿ 4 ಕಂಬಗಳನ್ನ ರೆಡಿ ಮಾಡಿದ್ದಾರೆ. ಇನ್ನೂ ಈ ಗೋಡೆ ಹೊಡಿತಾರೋ ಏನೋ ಗೊತ್ತಿಲ್ಲ, ನೋಡಬೇಕು. ಆ್ಯಂಡ್ ಇದು ಬಂದು ಚಿಲ್ಕ ಹಾಕೋದು, ಹಳೆಯ ಕಾಲದ ಮನೆಗೆ ಚಿಲ್ಕ ಹೇಗಿರುತ್ತಲ್ವಾ ಹಾಕ್ಬಿಟ್ಟು ಬೀಗ ಹಾಕ್ತಾರಲ್ವಾ ಆ ಥರ ಮಾಡಿದ್ದಾರೆ. ಇಲ್ಲಿ ಕಟ್ಟೆ ಎಲ್ಲ ಕಟ್ಟಿದ್ದಾರೆ, ಇನ್ನೂ ಸುಮಾರು ಕೆಲಸಗಳಿದೆ. ಫೈನಲಾಗಿ ಮನೆ ಹೇಗೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ, ಬಟ್ ಸ್ಟೆಪ್ ಬೈ ಸ್ಟೆಪ್ ಹೇಗಿರುತ್ತೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಓಕೆನಾ, ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ನೋಡಿಬಿಟ್ಟು ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೇಗಿದೆ ಈ ಮನೆ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಇದರಲ್ಲಿ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಅದನ್ನು ಕೂಡ ಹೇಳಿ, ನನಗೂ ಹೆಲ್ಪ್ ಆಗುತ್ತೆ.
ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.